ರಾಮೇಶ್ವರಂ ಕೆಫೆಯ ಸ್ಫೋಟ, ಬಾಂಬ್ ಸ್ಫೋಟದ ಘಟನೆಗೆ ಸಂಬಂಧಪಟ್ಟ ಹಾಗೆ ಸ್ಫೋಟದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಈಗ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ರಾಮೇಶ್ವರಂ ಕೆಫೆಯ ಮಾಲೀಕ ನಾಗರಾಜ್ ಅವರ ಜೊತೆ ಕೂಡ ನಾನು ಮಾತಾಡಿದೆ ಅಂತ ಹೇಳಿದ್ದಾರೆ. ಗ್ರಾಹಕರೊಬ್ಬರು ಬಿಟ್ಟು ಹೋದ ಬ್ಯಾಗ್ನಿಂದ ಸ್ಫೋಟ ಆಗಿದೆ ಅಂತ. ಸೊ ಈಗ ರಾಮೇಶ್ವರಂ ಕೆಫೆಯ ಮಾಲೀಕರಾಗಿರುವಂತಹ ನಾಗರಾಜ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ, ಮತ್ತೊಮ್ಮೆ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ಸೊ ಸಂಸದ ತೇಜಸ್ವಿ ಸೂರ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ತೀವ್ರತರನಾದ ಆತಂಕ ವ್ಯಕ್ತಪಡಿಸ್ತಾ ಇದ್ರು. ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಈಗ ಬೆಂಗಳೂರಿಗರಿಗೆ, ಇಡೀ ಬೆಂಗಳೂರು ಆತಂಕ ಪಡುವಂತಹ ವಿಚಾರ ಇದು. ಬೆಂಗಳೂರಲ್ಲಿ ಒಂದು ಸ್ಫೋಟ ನಡೆದು ಹೋಗಿದೆ, ಅದು ಏನು ಎತ್ತ ಅನ್ನೋದು ಗೊತ್ತಾಗಬೇಕು. ಬಟ್ ಈಗ ಗುಪ್ತಚರ ಇಲಾಖೆ ವ್ಯಕ್ತಪಡಿಸ್ತಾ ಇರೋ ಅನುಮಾನದ ಪ್ರಕಾರ ಇದರ ಹಿಂದೆ ಉಗ್ರ ಕೃತ್ಯದ ಶಂಕೆಯನ್ನ ಅದು ವ್ಯಕ್ತಪಡಿಸ್ತಾ ಇದೆ. ಬೆಂಗಳೂರನ್ನ ಆತಂಕಕ್ಕೆ ದೂಡುವಂತಹ ವಿಚಾರ ಬೆಂಗಳೂರಿನಲ್ಲಿ ಇವತ್ತು ನಡೆದು ಹೋಗಿರೋದು. ಮುಖ್ಯಮಂತ್ರಿಗಳೇ ಇದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಮಾತಾಡಿದ್ದಾರೆ. ಜೊತೆಗೆ ರಾಮೇಶ್ವರಂ ಕೆಫೆಯ ಮಾಲೀಕರ ಜೊತೆ ಕೂಡ ನಾನು ಮಾತನಾಡಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅವರು ಪ್ರತಿಕ್ರಿಯಿಸೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಬಹಳ ದೊಡ್ಡ ತಿರುವನ್ನು ಪಡೆದುಕೊಳ್ಳುತ್ತೆ ಒಂದು ವೇಳೆ ಏನಾದರೂ ಗುಪ್ತಚರ ದಳದ ಅನುಮಾನಿಸಿರೋ ಹಾಗೇನೆ ಇದೊಂದು ಉಗ್ರ ಕೃತ್ಯ ಅಂತಾದ್ರೆ ಬಹಳ ದೊಡ್ಡ ತಿರುವನ್ನು ಪಡೆದುಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಇದು ಅಚಾನಕ್ ಆಗಿಯೋ ಅಕಸ್ಮಾತ್ ಆಗಿಯೋ ಆಗಿರುವಂತಹ ಸ್ಫೋಟವೂ ಅಲ್ಲ, ಸಿಲಿಂಡರ್ ಸ್ಫೋಟ ಆಗಿರೋದೂ ಅಲ್ಲ. ಹಾಗಿದ್ರೆ ಈ ಸ್ಫೋಟ ಹೇಗಾಯ್ತು? ಸ್ಫೋಟಕ್ಕೆ ಏನನ್ನ ಬಳಸಿದ್ದಾರೆ, ಆ ಬ್ಯಾಗ್ ಒಳಗೆ ಅದೆಲ್ಲ ಹೇಗೆ ಬಂತು? ಈಗ ಐಇಡಿಗಳ ಬಳಕೆ ಅಂತ ಹೇಳ್ತಾರೆ, ಅಂದ್ರೆ ಸುಧಾರಿತ ಸ್ಫೋಟಕಗಳು ಅಂತ. ಅದನ್ನ ಆ ವ್ಯಕ್ತಿ ಬ್ಯಾಗ್ ಒಳಗೆ ಇಟ್ಕೊಂಡು ಬಂದಿದ್ ಯಾಕೆ ಅಲ್ಲಿಗೆ? ಹಾಗಿದ್ರೆ 1:09 ಸರಿಯಾಗಿ ಸಂಭವಿಸಿರುವಂತಹ ಈ ಸ್ಫೋಟ ಪ್ರೀ ಪ್ಲಾನ್ಡ್, ಉದ್ದೇಶಪೂರ್ವಕವಾಗಿಯೇ ಉಗ್ರ ಕೃತ್ಯ ಎಸಗಬೇಕು ಅಂತ ಹೇಳಿ ಬ್ಯಾಗ್ ಒಳಗೆ ಸುಧಾರಿತ ಸ್ಫೋಟಕಗಳನ್ನ ತುಂಬಿಸಿಕೊಂಡು ಬಂದು ಆ ಹ್ಯಾಂಡ್ ವಾಶ್ ನ ಸಮೀಪ ಡಸ್ಟ್ಬಿನ್ ಒಳಗಡೆ ಇಡಲಾಗಿತ್ತ? ಈ ಎಲ್ಲ ಅನುಮಾನಗಳು ದಟ್ಟ ಆಗ್ತಾ ಹೋಗುತ್ತೆ. ಒಂದು ವೇಳೆ ಪೊಲೀಸರು ಮತ್ತೆ FSL ತಂಡ ಈಗ ಕಲೆ ಹಾಕ್ತಾ ಇರುವಂತಹ ಎಲ್ಲ ಮಾಹಿತಿಗಳ ಪ್ರಕಾರ ಹೌದು, ಇದು ಉದ್ದೇಶಪೂರ್ವಕವಾಗಿಯೇ ನಡೆದಿರುವಂತಹ ಸ್ಫೋಟ ಅನ್ನುವಂತಹ ಮಾಹಿತಿ ಏನಾದರೂ ಅಧಿಕೃತವಾದ್ರೆ ಬೆಂಗಳೂರಿಗೆ ದೊಡ್ಡ ಮಟ್ಟದ ಆತಂಕ ಇದು. ಬೆಂಗಳೂರಲ್ಲಿ ಮಧ್ಯಾಹ್ನ ಮಠಮಠ ಮಧ್ಯಾಹ್ನ 1:09 ಜನ ಕಿಕ್ಕಿರಿದು ಸೇರುವಂತಹ ರಾಮೇಶ್ವರಂ ಕೆಫೆಯಂತಹ ಸ್ಥಳಗಳಲ್ಲಿ ಈ ರೀತಿಯಾದಂತಹ ಸ್ಫೋಟ ನಡೆದು ಹೋಗುತ್ತೆ ಅಂದ್ರೆ ಬೆಂಗಳೂರು ಉಗ್ರರ ಟಾರ್ಗೆಟ್ ಆಗಿದೆಯಾ? ಬೆಂಗಳೂರು ಎಷ್ಟು ಸೇಫ್? ಬೆಂಗಳೂರಿನ ಮೇಲೆ ಉಗ್ರರ ಕೆಂಗಣ್ಣು ನೆಟ್ಟಿದೆಯಾ? ಉಗ್ರರ ಕರಿ ನೆರಳ ಛಾಯೆ ಬೆಂಗಳೂರಿನ ಮೇಲೆ ಆವರಿಸ್ತಾ ಇದೆಯಾ? ಬಹಳಷ್ಟು ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ. ಅದೆಲ್ಲದಕ್ಕೂ ಕೂಡ ಒಂದು ಕನ್ಫರ್ಮೇಶನ್ ಸಿಗಬೇಕು ಅಂದ್ರೆ ಒಂದು ಗುಪ್ತಚರ ಇಲಾಖೆ ಏನು ಅನುಮಾನ ವ್ಯಕ್ತಪಡಿಸಿದೆಯಲ್ಲ ಆ ಬಗ್ಗೆ ಗಂಭೀರವಾಗಿ ಪೊಲೀಸರು ತನಿಖೆಯನ್ನು ಆ ದಿಕ್ಕಿನಲ್ಲಿ ಕೊಂಡೊಯ್ದಾಗ ಅದಕ್ಕೆ ಪೂರಕವಾಗಿ ಏನಾದರೂ ಅಂಶಗಳು ತನಿಖೆಯಲ್ಲಿ ಗೊತ್ತಾಗುತ್ತಾ? ಆ ರೀತಿಯಾದ ವಿಚಾರಗಳು ಕಂಡು ಬಂದಾಗ ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಗೊತ್ತಾಗುತ್ತಾ? ಬಹಳ ದೊಡ್ಡ ವಿಚಾರ ಏನಲ್ಲ, ಈಗಾಗಲೇ ಆ ಕ್ರೈಮ್ ಸೀನ್ ಸಂಪೂರ್ಣವಾಗಿ ಅಬ್ಸರ್ವೇಷನ್ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಮತ್ತು FSL ತಂಡ. ಯಾವ ವಸ್ತುವನ್ನು ಬಳಕೆ ಮಾಡಿಕೊಂಡು ಸ್ಫೋಟ ಮಾಡಿದ್ದಾರೆ, ಯಾವ ರೀತಿಯ ಸ್ಫೋಟ ಇದು ಅನ್ನುವಂಥದ್ದು ಇರುತ್ತೆ. ಯಾಕಂದರೆ ಸ್ಫೋಟಗಳಲ್ಲಿ ಒಂದು ಪ್ಯಾಟ್ರನ್ಸ್ ಇರುತ್ತೆ, ಅದು ಅವ್ರಿಗೆ ಬಹಳ ಚೆನ್ನಾಗಿ ತಿಳಿದಿರುತ್ತೆ. ಏನು ಬಳಸ್ಕೊಂಡಿದ್ದಾರೆ ಈ ಸ್ಫೋಟಕ್ಕೆ ಅಂತ, ಜಿಲೆಟಿನ್ಗಳ, RDX, ಐಇಡಿನ, ಸುಧಾರಿತ ಸ್ಫೋಟಕನ, ಅಥವಾ ಬ್ಯಾಟ್ರಿಗಳನ್ನು ಬಳಸ್ಕೊಂಡು ಹೀಗೆ ಸರ್ಕ್ಯೂಟ್ಗಳ ಮೂಲಕ ಈ ಬ್ಲಾಸ್ಟ್ ಮಾಡಿರೋದಾ ಅಂತ. ಮೈಸೂರಿನಲ್ಲಿ ಒಂದ್ಸಲ ಹಾಕಿತ್ತು, ಟಿಫನ್ ಬಾಕ್ಸ್ ಕ್ಯಾರಿಯರ್ ಇರುತ್ತಲ್ಲ ಅದರಲ್ಲಿ ಬ್ಲಾಸ್ಟ್ ಮಾಡಲಾಗಿತ್ತು. ಇತ್ತೀಚೆಗೆ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು ಈ ರೀತಿ. ಸೊ ಅದರ ಉದ್ದೇಶ ಏನು ಅನ್ನೋದನ್ನು, ಬ್ಲಾಸ್ಟ್ಗೆ ಏನನ್ನು ಬಳಸ್ಕೊಂಡಿದ್ರು, ಬ್ಲಾಸ್ಟ್ ಹೇಗಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಇದು ಉದ್ದೇಶಪೂರ್ವಕವಾಗೇ ಬೇಕಂತ ಮಾಡಿರುವಂಥ ಸ್ಫೋಟನ ಅಥವಾ ಅಚಾನಕ್ ಆಗಿ ನಡೆದು ಹೋದಂಥ ಒಂದು ಘಟನೆನ ಅನ್ನೋದು ಅಲ್ಲಿಗೆ ಖಾತ್ರಿ ಆಗೋಗುತ್ತೆ. ಉದ್ದೇಶಪೂರ್ವಕವಾಗೇ ಮಾಡಿರೋದು ಅಂತಾದರೆ ಆಗ ಅದರ ಹಿಂದಿರೋದು ಉಗ್ರ ಕೃತ್ಯದ ಉದ್ದೇಶನ ಅನ್ನೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್, ಬ್ರೂಕ್ಫೀಲ್ಡ್ ಆಸ್ಪತ್ರೆಯಿಂದ ಲೈನ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಸದ್ಯಕ್ಕೆ ಗೊತ್ತಾಗ್ತಾ ಇರೋ ಹಾಗೆ 5 ಗಂಭೀರ ಸ್ವರೂಪದ ಗಾಯಗಳಾಗಿವೆ ಈ ಬ್ಲಾಸ್ಟ್ನಲ್ಲಿ, ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಯಿತು ಅನ್ನೋ ಮಾಹಿತಿ. ಅವರುಗಳ ಪರಿಸ್ಥಿತಿ ಹೇಗಿದೆ ಸದ್ಯ? ದಯವಿಟ್ಟು
ಆಗಿರತಕ್ಕಂಥ ನಿಗೂಢ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಐವರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು, ಅದರಲ್ಲಿ ಇಬ್ಬರು ವೈದೇಹಿ ಆಸ್ಪತ್ರೆಗೆ ದಾಖಲಾಗಿದ್ದರೆ ಇನ್ನುಳಿದಂತಹ ಮೂವರನ್ನು ಬ್ರೂಕ್ಫೀಲ್ಡ್ ಆಸ್ಪತ್ರೆಗೆ ದಾಖಲಿಸಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು. ನಾನೀಗ ಅದೇ ಆಸ್ಪತ್ರೆಯಲ್ಲಿ ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಈ ಒಂದು ಆಸ್ಪತ್ರೆಯ ಎಂಟ್ರೆನ್ಸ್ನಲ್ಲಿ ಈಗಾಗಲೇ ಪೊಲೀಸರನ್ನು ಕೂಡ ನಿಯೋಜನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆಸ್ಪತ್ರೆಯ ಒಳಭಾಗದಲ್ಲಿದ್ದಾರೆ. ಸ್ವರ್ಣ, ಫಾರೂಕ್ ಹಾಗೆ ದೀಪಾಂಶು ಅನ್ನುವಂಥ ಮೂರು ಜನರಿಗೆ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುವಂಥದ್ದು. ಸ್ವರ್ಣ ಅವರಿಗೆ ICUನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದ್ದರೆ, ಫಾರೂಕ್ ಹಾಗೆ ದೀಪಾಂಶು ಅವರಿಗೆ ಈಗಾಗಲೇ ಜನರಲ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ವರ್ಣ ಅವರಿಗೆ ಸ್ವಲ್ಪ ಗಂಭೀರ ಸ್ವರೂಪದ ಗಾಯಗಳಾಗಿದೆ, ದೇಹದ ಬಲಭಾಗ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಆಸ್ಪತ್ರೆಯ ಮೂಲಗಳು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಅವರಿಬ್ಬರಿಗೂ ಕೂಡ ಇನ್ನುಳಿದಂಥ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಅವರೆಲ್ಲರೂ ಕೂಡ ಒಂದೇ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಮೈಕ್ರೋಚಿಪ್ ಕಂಪ್ನಿ ಏನಿದೆ ಅಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ರು. ಆ ಒಂದು ಕಂಪ್ನಿಯಲ್ಲಿ ಅವರು ಐವರು ಒಟ್ಟಿಗೆ ಊಟಕ್ಕೆ ಹೋಗಿರ್ತಾರೆ. ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಬ್ಲಾಸ್ಟ್ ಆಗಿರುವಂಥದ್ದು. ಮೊದಲಿಗೆ ಎಲ್ಲರೂ ಕೂಡ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನುವಂಥ ಒಂದು ಆತಂಕದಲ್ಲಿ ಹೊರಗೆ ಓಡಿ ಬರ್ತಾರೆ. ಆದರೆ ಅದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇರೋದ್ರಿಂದಾಗಿ ಯಾವ ರೀತಿಯಲ್ಲಿ ಈ ಒಂದು ಬ್ಲಾಸ್ಟ್ ಆಗಿದೆ ಅನ್ನೋದನ್ನು ಈಗಾಗಲೇ ಮಾಹಿತಿನ ಕಲೆ ಹಾಕುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಇವರು ಐವರು ಕೂಡ ಮೈಕ್ರೋಚಿಪ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿಯಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ರು. ಒಟ್ಟಿಗೆ ಊಟಕ್ಕೆ ಹೋಗಿರ್ತಾರೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಇವರು ಊಟಕ್ಕೆ ಹೋಗಿದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಪ್ರಸ್ತುತ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂಥದ್ದು. ಅವರು ಅಲ್ಲಿ ಇನ್ನುಳಿದಂಥ ಇಬ್ಬರನ್ನು ವೈದ್ಯಕೀಯ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು. ಮತ್ತುಳಿದ 3 ಮಾತ್ರ ಇಲ್ಲಿ ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನೊಮ್ಮೆ ಸ್ವರ್ಣ ಅವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದರೆ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಬರ್ನಿಂಗ್ ವಾರ್ಡ್ಗೆ ಸಂಬಂಧಪಟ್ಟಂತೆ, ಬರ್ನಿಂಗು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಅವರು ಚಿಕಿತ್ಸೆಗೆ ಈಗಾಗಲೇ ಇಲ್ಲಿ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇರೋದ್ರಿಂದಾಗಿ ಅವರು ಈಗ ಸದ್ಯಕ್ಕೆ ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯಲ್ಲಿ ಅಂದರೆ ಅವರಿಗೆ ಅವ್ರ ಗುಣಮುಖವಾಗುವಂಥ ರೀತಿಯಲ್ಲಿ ಎಲ್ಲ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುವಂಥದ್ದು. ಇನ್ನು ಗಂಭೀರ ಸ್ವರೂಪದ ಗಾಯಗಳಾಗಿಲ್ವಲ್ಲ ಫಾರೂಕ್ ಮತ್ತು ದೀಪಾಂಶು ಅವರಿಗೆ, ಅವರಿಗೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಸುಟ್ಟ ಗಾಯಗಳಾಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅವರಿಗೂ ಕೂಡ ಈಗಾಗಲೇ ಚಿಕಿತ್ಸೆ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪೊಲೀಸರು ಕೂಡ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ನೀವು ಎಷ್ಟೊತ್ತಿಗೆ ರಾಮೇಶ್ವರಂ ಕೆಫೆಗೆ ಹೋದ್ರಿ, ಊಟಕ್ಕೆ ಹೋಗುವಾಗ ಯಾರ್ಯಾರು ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರ ಕುಟುಂಬಸ್ಥರಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ ಯಾವ ರೀತಿಯಲ್ಲಿ ಈ ಒಂದು ಸ್ಫೋಟ ಸಂಭವಿಸ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಯಾವ ರೀತಿಯ ಒಂದು ವಸ್ತುಗಳನ್ನು ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಎಲ್ಲ ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ವಿಜಯ್. ಸೊ ಈಗ ಯಾರೋ ಒಬ್ಬ ಆತ ಬ್ಯಾಗ್ ತಂದಿಟ್ಟಿದ್ದ ಆ ಸ್ಥಳದಲ್ಲಿ ಅನ್ನೋದಿತ್ತಲ್ಲ, ಆತನಿಗೂ ಈ ಬ್ಲಾಸ್ಟ್ನಲ್ಲಿ ಗಾಯಗಳಾಗಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಒಂದು ಶಂಕೆ ವ್ಯಕ್ತವಾಗ್ತಾ ಇತ್ತು ಪ್ರಜ್ವಲ್. ಸೊ ಈ ಗಾಯಾಳುಗಳ ಪೈಕಿ ಯಾರ ಮೇಲಾದರೂ ಶಂಕೆ ಇದೆಯಾ, ಅಥವಾ ಬ್ಯಾಗ್ ಯಾರದ್ದು, ಆತ ಕೂಡ ಇದರಲ್ಲಿ ಗಾಯಾಳುನ, ಅದರ ಬಗ್ಗೆ ಏನಾದರೂ ಗೊತ್ತಾಗ್ತಾ ಇದೆಯಾ ಪ್ರಜ್ವಲ್? ವಿಜಯ್, ಸದ್ಯದ ಮಟ್ಟಿಗೆ ಆ ರೀತಿ ಯಾವುದೇ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇಲ್ಲ. ಆದರೆ ಇವರು ಕೂಡ ಒಂದೇ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಅವರ ಕುಟುಂಬಸ್ಥರೇ ಮಾಹಿತಿಯನ್ನು ಕೊಡ್ತಾ ಇರೋದ್ರಿಂದಾಗಿ ಆ ರೀತಿ ಯಾವುದೇ ಒಂದು ಮಾಹಿತಿ ಸದ್ಯದಲ್ಲಿ ನನ್ನ ಸದ್ಯದ ಮಟ್ಟಿಗೆ ಇಲ್ಲಿ ಲಭ್ಯವಾಗ್ತಾ ಇಲ್ಲ. ಈ ಒಂದು ಬ್ಯಾಗ್ ಇಟ್ಟು ಹೋದಂಥವ್ರು ಯಾರು ಅನ್ನೋದು ಇನ್ನೂ ಕೂಡ ಪೊಲೀಸರಿಗೆ ನಿಗೂಢವಾಗಿಯೇ ಇರುವಂಥದ್ದು. ಈಗಾಗಲೇ CCTV CDRಗಳನ್ನು CCTVಯನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ DVRಗಳನ್ನು ಈಗಾಗಲೇ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಟವರ್ ಡಂಪನ್ನು ತೆಗೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ಅಲ್ಲಿ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಓರ್ವ ವ್ಯಕ್ತಿ ನಿಗೂಢವಾಗಿ ಓಡಾಡ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗ್ತಾ ಇರುವಂಥದ್ದು. ಈಗಾಗಲೇ ರಾಮೇಶ್ವರಂ ಕೆಫೆಯಲ್ಲಿರುವಂಥ ಒಂದು CCTV ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಆ ಒಂದು CCTVಯಲ್ಲಿ ಯಾರು ಅನುಮಾನಾಸ್ಪದವಾಗಿ ಓಡಾಡ್ತಾರೋ ಅಂಥವರನ್ನು ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಟವರ್ ಡಂಪನ್ನು ತೆಗಿತಾರೆ. ಟವರ್ ಡಂಪ್ ತೆಗೆದಂತಹ ವೇಳೆಯಲ್ಲೂ ಕೂಡ ಯಾವುದಾದ್ರೂ ಅನುಮಾನಾಸ್ಪದ ನಂಬರ್ಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕ್ತಾರೆ. ಹಾಗೆ ಆ ಟವರ್ ಡಂಪ್ಗಳಲ್ಲಿ ಕಾಮನ್ ಆಗಿರುವಂಥ ನಂಬರ್ಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕ್ತಾರೆ. ಇಲ್ಲಿ ಸಾಕಷ್ಟು ಜನ ITBT ಉದ್ಯೋಗಿಗಳೇ ಇಲ್ಲಿ ಊಟಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರುವಂತಹ ವಿಚಾರ. ಆ ನಿಟ್ಟಿನಲ್ಲಿ ಏನಾದರೂ ಸ್ಫೋಟ ಆಯ್ತಾ ಅಥವಾ ಅದನ್ನೇ ಒಂದು ಟಾರ್ಗೆಟ್ ಮಾಡಿ ಇಲ್ಲಿ ಸ್ಫೋಟವನ್ನು ಮಾಡಲಿಕ್ಕೆ ಮುಂದಾದ್ರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕಬೇಕಾಗಿರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಪೊಲೀಸರು ಕೂಡ ಸಾಕಷ್ಟು ಗೊಂದಲ ಇದೆ ಈ ಒಂದು ಪ್ರಕರಣದಲ್ಲಿ. ಅಂದರೆ ಈಗ ಸ್ಫೋಟ ಆಗಿರೋದ್ರಿಂದಾಗಿ ಪ್ರಾಥಮಿಕವಾಗಿ ಪೊಲೀಸರು ಕೂಡ ಸಾಕಷ್ಟು ವರ್ಕೌಟನ್ನು ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇದು ಯಾವ ರೀತಿಯಲ್ಲಿ ಸಂಭವಿಸ್ತು, ಯಾವ ವಸ್ತುವನ್ನು ಬಳಸಲಾಗಿದೆ, ಕೇವಲ ಬ್ಯಾಟ್ರಿಯನ್ನು ಬಳಸಿದ್ದಾರಾ ಅಥವಾ ಬೇರೆ ಯಾವುದಾದ್ರೂ ವಸ್ತುಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕಬೇಕಾಗುತ್ತೆ. ಜಿಲೆಟಿನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ರಾಸಾಯನಿಕಗಳನ್ನು ಬಳಸಿ ಇಲ್ಲಿ ಸ್ಫೋಟವನ್ನು ಮಾಡಲಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಕೇವಲ ಪ್ರಾಥಮಿಕವಾಗಿ ಬಂದಂತಹ ಮಾಹಿತಿಯನ್ನು ಆಧರಿಸಿಯೇ ಇಂಥವರೇ ಮಾಡಿದ್ದಾರೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಸಾಕಷ್ಟು ಗಂಭೀರವಾದಂತಹ ಒಂದು ಪ್ರಕರಣವೂ ಕೂಡ ಹೌದು, ಗಂಭೀರವಾದಂಥ ಪ್ರಕರಣವಾಗಿರೋದ್ರಿಂದಾಗಿ ಇದರಲ್ಲಿ ಪೊಲೀಸರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತನಿಖೆಯನ್ನು ಕೈಗೊಳ್ಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಹೋಟೆಲ್ಗೆ ಬಂದಂಥ ಎಲ್ಲ ಒಂದು ಗ್ರಾಹಕರ ಬಗ್ಗೆಯೂ ಕೂಡ ವೆರಿಫೈ ಮಾಡುವಂಥ ಒಂದು ಕೆಲಸ
ಮಾಡ್ತಾರೆ. ಇಲ್ಲಿ ಯಾರಾದರೂ ಬೇರೆಯವ್ರ ಕೈಯಲ್ಲಿ ಬ್ಯಾಗನ್ನು ಕೊಟ್ಟು ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ತೀವ್ರತರವಾದಂಥ ಒಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.